काँग्रेसचे उमेदवार व विद्यमान आमदार गणेश हुक्केरींनी आज उमेदवारी अर्ज दाखल केला. चिकोडी सदलगाव विधानसभा मतदारसंघाचे काँग्रेस पक्षाचे उमेदवार व विद्यमान आमदार गणेश हुक्केरींनी आज आपला उमेदवारी अर्ज दाखल केला. आज शहरातील मिनी विधानसभा येथे काही कार्यकर्त्यांसोबत जाऊन निवडणूक अधिकारी तथा प्रांताधिकारी माधव गीते यांच्याकडे दोन उमेदवारी अर्ज सादर केले. यावेळी बोलताना ते म्हणाले, राज्यात 150 जागांवर काँग्रेस पक्ष विजयी होऊन स्थिर असे सरकार अस्तित्वात येणार आहे. माजी मुख्यमंत्री जगदीश शेट्टर व लक्ष्मण सवदी काँग्रेस पक्षात आल्याने पक्षाला बळकटी मिळणार आहे. पक्षातील राज्यस्तरीय नेत्यांनी दिलेल्या तारखेनुसार 19 किंवा दिनांक 20 रोजी चिकोडीत भव्य रॅली काढून शक्तीप्रदर्शनाने पुन्हा एकदा उमेदवारी अर्ज दाखल करणार असल्याचेही त्यांनी सांगितले. यावेळी रामा माने, श्याम रेवडे, अनिल माने, सतीश कुलकर्णी, अनिल पाटील, प्रभाकर ई कोरे, नरेंद्र नेर्लीकर, रवी मिर्जे, मल्लू हवालदार, गुलाब हुसेन भगवान, साबीर जमादार, मुदस्सर जमादार, मल्लिकार्जुन पाटील, विशाल हिंगाने, सुदर्शन खोत, इरफान व्यापारी, फिरोज कलावंत, बाबू समत शेट्टी यांच्यासह मोठ्या संख्येने काँग्रेस कार्यकर्ते उपस्थित होते. ಕಾರ್ಯಕರ್ತರಲ್ಲಿ ಅವ್ರು ತಗೊಂಡ ಇವತ್ತು ಸಣ್ಣ ಪ್ರಮಾಣದಾಗ ಇವತ್ತು ನಾಮಿನೇಷನ್ ಮಾಡ್ತಿದ್ದೀವಿ. ನಮ್ಮ ರಾಜ್ಯದ ಮುಖಂಡರು ಅವ್ರು ಒಂದು ಡೇಟ್ ಕೊಡ್ತೀವಿ ಅಂತ ಹೇಳಿದ್ರು. ನಾಳೆ 19 ಅಥವಾ 20 ತಾರೀಕಿಗೆ ಇವತ್ತು ಸಾಯಂಕಾಲ ಫಿಕ್ಸ್ ಆಗ್ತೈತಿ. ಆವಾಗ ದೊಡ್ಡ ಪ್ರಮಾಣದಾಗ ಒಂದು ಚಿಕ್ಕೋಡಿಯಲ್ಲಿ ರ್ಯಾಲಿ ಮಾಡಿ ಅವತ್ತು ನಾಮಿನೇಷನ್ ಮಾಡ್ತೀವಿ. ಚುನಾವಣೆ ಘೋಷಣೆ ಪಕ್ಷದ ಅಭ್ಯರ್ಥಿ ಹಂಗೇನಿಲ್ಲ, ಮುಂಚೆದಿಂದ ಸುಮಾರು 5 ವರ್ಷ ನಮಗೇನು ಜನ ಆಶೀರ್ವಾದ ಮಾಡಿದ್ದಾರೆ. ಆವಾಗಿಂದ ಜನರ ಸೇವೆ ಆಗಲಿ, ಅವ್ರ ಜೋಡಿ ಅವ್ರ ಜೊತೆ ಯಾವತ್ತೂ ಇದೀವು. ಆ ಥರ ಏನಿಲ್ಲ. ಮುಂದೆ ಕೋವಿಡಲ್ಲಿ ಮತ್ತು ನಮ್ಮ ಫ್ಲಡ್ ಬಂದಾಗೂ ಕೂಡ ಜನರ ಜೊತೆ ಸಂಬಂಧಿತ ಯಾವಾಗೂ ನಾವು ಈ ಭಾಗದಾಗ ಕೆಲಸ ಮಾಡ್ಕೊಂಡು ಬಂದೀವಿ. ಸರ್, ಈಗ ಕ್ಷೇತ್ರದಲ್ಲಿ ಭಾಳಷ್ಟು ಬೆಳವಣಿಗೆ ಆಗಿದೆ ರಾಜ್ಯದಲ್ಲಿ. ಲಕ್ಷ್ಮಣ ಸವದಿ ಅವರು, ಜಗದೀಶ್ ಶೆಟ್ಟರ್ ಬಿಜೆಪಿ ತೋರಿಸ್ಕೊಂಡು ಹೌದು ನಿಜವಾಗೂ ಇವತ್ತು ಈ ನೋಡಿದರೆ ಇವತ್ತಿನ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದವರು ಪಟ್ಟಿಯನ್ನು ಆ ನೋಡಿದರೆ 100 ನಿನ್ನೆ ಕೂಡ ರಾಹುಲ್ ಗಾಂಧಿ ಅವರು ಬಂದಾಗ ಅವರು ಕೂಡ ಅದೇ ಹೇಳಿದರು. ಈ ದಿನಮಾನದಲ್ಲಿ ನಾವು ಸರ್ಕಾರವನ್ನು ರಚನೆಯನ್ನು ಕೂಡ ಮಾಡ್ತೀವಿ ಮತ್ತು ಎಲ್ಲ ಇಡೀ ರಾಜ್ಯದಲ್ಲಿ ಒಳ್ಳೆಯ ಅಭ್ಯರ್ಥಿಗೆ ಆಯ್ಕೆ ಮಾಡಿ ನಾವು ಒಂದು ಸ್ಥಿರ ಸರ್ಕಾರವನ್ನು ರಚನೆ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರು ಕೂಡ ಹೇಳಿದರು. ಸರಿ, ಬರೀ ಎಷ್ಟು ಸೀಟ್ ಬರೋ ಸಾಧ್ಯತೆ? 150 ನಾವು ಟಾರ್ಗೆಟ್ ಮಾಡಿದ್ವಿ. ಸಾಧ್ಯ ಆಗೈತಷ್ಟ ಸಾಧ್ಯ ಜಾಸ್ತಿ ಜಾಸ್ತಿ ಸೀಟ್ ತಂದ ಸರ್ಕಾರ ರಚನೆ ಮಾಡ್ತೀವಿ. ಸರಿ, ಈ ಬಾರಿ ತಾವು ಚುನಾವಣೆ ಎಷ್ಟು ಮತ್ತೆ ಲೀಡೋ ತಗೋಬಹುದು? ಅದಕ್ಕೆ ಇದೇ ಟೈಮ್ ಇದೆ, ಇನ್ನು ಟೈಮ್ ಆಗಲಿ. ಹೌದೌದು, ಜಾಸ್ತಿ ಆಗ್ತದೆ. ಯಾಕಳಿ ಈ ಟೈಮ್ ಕೆಲಸನೂ ಜಾಸ್ತಿ ಆಗಿದೆ, ಜನರು ನಮ್ಮ ಮೇಲೆ ಏನು ವಿಶ್ವಾಸ ಇಟ್ಟಿದ್ರು. ಆವಾಗ ನಾನು ಕೂಡ ಈ 3ನೇ ಸರ್ತಿ ಅಭ್ಯರ್ಥಿಯಾಗಿ ಸಾಕಷ್ಟು ಜನರು ವಿಶ್ವಾಸ ತಗೊಂಡ ಆ ರೀತಿ ಇವತ್ತು ನಿರೀಕ್ಷೆ ಇದೆ. ಜಾಸ್ತಿ ಹೈಯೆಸ್ಟ್ ಲೀಡ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಲೀಡ್ ಆಗಲಿ ಮತ್ತು ಒಳ್ಳೆಯ ಜನ ನಮ್ಗೆ ಆಶೀರ್ವಾದ ಮಾಡ್ತಾರೆ ಅಂತ ಕೂಡ ಜನರು ಕೂಡ ನನ್ನ ಮೇಲೆ ಒಂದು ಪ್ರೀತಿ ಮತ್ತು ವಿಶ್ವಾಸ ಇದೆ. ಈಗ ನಿಮ್ಮಲ್ಲಿ ಕೆಲವೊಂದು ಕಾರ್ಯಕರ್ತರ ನಿಮಗೂ ಸಪೋರ್ಟ್ ಇದ್ದಾರೆ, ರಮೇಶ್ ಕತ್ತಿಗೂ ಸಪೋರ್ಟ್ ಇದ್ದಾರೆ, ಅವ್ರ ಕಡೆಯಿಂದ ಗುರುತಿಸ್ಕೋತಾರೆ, ನಿಮ್ಮ ಕಡೆಯಿಂದ ಗುರುತಿಸ್ಕೋತಾರೆ, ಅಂಥ ಜನರಿಗೆ ಏನು ಮಾಡ್ತೀರಿ? ಅಥವಾ ನಿಮ್ಮ ಜೊತೆ ಅವ್ರು ಕಾಯಂ ಇರ್ಬೋದೇನೋ? ಅವ್ರ ಕಾರ್ಯಕರ್ತರು ಅವ್ರ ಜೊತೆ ಅವ್ರ ಪಾರ್ಟಿ ಲೈನ್ ಮೇಲೆ ಅವ್ರ ಕೆಲಸ ಮಾಡಿದ್ರು, ನಮ್ಮ ಪಾರ್ಟಿ ಲೈನ್ ಮೇಲೆ ನಮ್ಮ ಕೆಲಸ ಮಾಡಿದ್ರು. ನಿಮ್ಮ ಕಾರ್ಯಕರ್ತರು ನಿಮ್ಮ ಜೊತೆ ಉಳಿತಾರೆ ಮುಂದೆ ದಂಡಿತಕ್ಕ? ಕೆಲವರು ಎರಡು ಕಡೆ ಕೈ ಹಿಡಿಯುವ ಕಾರ್ಯಕರ್ತರು ಅದರು. ಹಂಗೇನಿಲ್ಲ, ಇಲ್ಲಿಬ್ರು ಇಲ್ಲಿಬ್ರು ಮುಂದೆ
ಓಕೆ ಒಂದು ನಿಮಿಷ ಎಸ್ ಓಕೆ